ಮೊಗೇದಾನಿಗಳಾದ ಯೂಸುಫ್ ಹಾಜಿ ಕೈಕಾರ್ ಅವರಿದ್ದಾರೆ, ರೇಂಜ ಜಮಾಅತ್ನ ಅಧ್ಯಕ್ಷರು ಹಾಜಿ ಸಾಹೇಬರು ಇದ್ದಾರೆ. ಅದೇ ರೀತಿ ಬಹಳ ಮುಖ್ಯವಾದ ಒಬ್ಬ ಅತಿಥಿಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಸಭೆಗೆ ಪರಿಚಯ ಮಾಡುವುದು ನಮ್ಮ ಕರ್ತವ್ಯವಾಗಿದೆ. ಮರ್ಕಜುಲ್ ಹುದಾದ ಬಹ್ರೈನ್ ಸಮಿತಿಯ ಅಧ್ಯಕ್ಷರಾದ ಜನಾಬ್ ಜಮಾಲುದ್ದೀನ್ ವಿಠಲ್ ಅವರು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಸ್ವಲ್ಪ ಎದ್ದು ನಿಂತರೆ ಜಮಾಲ್ ಸಾಹೇಬ್ ಎದ್ದು ನಿಂತರೆ ಎಲ್ಲರೂ ಕಾಣ್ತಾರೆ. ಜಮಾಲುದ್ದೀನ್ ವಿಠಲ್ ಅಂತ ಹೇಳಿದರೆ ಅವರು ನಮ್ಮ ವಿದೇಶದಲ್ಲಿರುವ ಅನಿವಾಸಿ ಘಟಕಗಳ ಪೈಕಿ ಅತ್ಯಂತ ಹೆಚ್ಚು ಸಕ್ರಿಯವಾಗಿರುವ ಮರ್ಕಜುಲ್ ಹುದಾದ ಘಟಕ ಅಂತ ಹೇಳಿದರೆ ಅದು ಬಹ್ರೈನ್. ಅಲ್ಹಮ್ದುಲಿಲ್ಲಾಹ್, ಎರಡು ಕಾರಣಗಳುಂಟು. ಒಂದನೇದಾಗಿ ಬಹ್ರೈನಲ್ಲಿ ಮರ್ಕಜುಲ್ ಹುದಾದ ಅಧ್ಯಕ್ಷರಾಗಿರೋರು ಜಮಾಲುದ್ದೀನ್ ವಿಠಲ. ಎರಡನೇದಾಗಿ ಬಹ್ರೈನಲ್ಲಿ KCF ಅಧ್ಯಕ್ಷರಾಗಿರುವವರು SM ಫಾರೂಕ್, ಅಂದರೆ ಮಮ್ಮುನ್ಯ ಹಾಜಿಯವರ ಸುಪುತ್ರ. ಈ ಎರಡು ಮಹಾಶಕ್ತಿಗಳ ನೇತೃತ್ವದಲ್ಲಿ ಮರ್ಕಜುಲ್ ಹುದಾ ಬಹ್ರೈನಲ್ಲಿ ಉತ್ತಮ ರೀತಿಯಲ್ಲಿ ಬೆಳೀತಾ ಇದೆ. ಕಳೆದ ತಿಂಗಳು ನಾನು ಅಲ್ಲಿಗೆ ಹೋಗಿದ್ದೆ, ಭಾರಿ ದೊಡ್ಡ ಸಹಕಾರವನ್ನು ನೀಡಿದ್ದಾರೆ. ಇನ್ಶಾ ಅಲ್ಲಾ ಫೆಬ್ರವರಿ 2014 ಮರ್ಕಜುಲ್ಹುದಾದ ಕ್ರಿಸ್ಟಲ್ ಮೀಟ್ಸ್ ಪ್ರೋಗ್ರಾಮ್, ದೊಡ್ಡ ಒಂದು ಕಾರ್ಯಕ್ರಮ ಬಹ್ರೈನಲ್ಲಿ ಜಮಾಲುದ್ದೀನ್ ವಿಠಲ್ ಅವರು ಆಯೋಜಿಸಿದ್ದಾರೆ. ಅಲ್ಲಾಹು ಯಶಸ್ಸುಗೊಳಿಸಲಿ. ಅದೇ ರೀತಿ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ KCFನ ಬಹ್ರೈನ್ ನ್ಯಾಷನಲ್ ಕಮಿಟಿ ಖಜಾಂಚಿ ಅಲ್ಲದೆ ಇಂಟರ್ನ್ಯಾಷನಲ್ ಕೌನ್ಸಿಲ್ನ ಸೆಕ್ರೆಟರಿ ಕೂಡ ಆಗಿದ್ದಾರೆ. KCFನ INC ಸೆಕ್ರೆಟರಿಗಳಲ್ಲಿ ಒಬ್ಬರಾಗಿ ಜಮಾಲುದ್ದೀನ್ ವಿಠಲ್ ಅವರು ಕೂಡ ಇದ್ದಾರೆ. ಅಲ್ಹಮ್ದುಲಿಲ್ಲಾಹ್, ಬಹಳ ಸಂತೋಷದ ವಿಚಾರ. ಆ ಮಹಾನಾಯಕರು ಇಲ್ಲಿ ಆಗಮಿಸಿದ್ದಾರೆ. ಅದರ ಜೊತೆಯಲ್ಲಿ ಮರ್ಕಜುದ ಖತರ್ ಘಟಕದ ಅಧ್ಯಕ್ಷರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬಹಳ ಸಂತೋಷದ ವಿಚಾರ. ಅಬ್ದುಲ್ ಲತೀಫಾಜಿ ಮಣ್ಣಾಪು ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿದ್ದರು, ಜಸ್ಟ್ ಹೊರಗೆ ಹೋಗಿದ್ದಾರೆ, ಬರ್ತಾರೆ. ಮರ್ಕಜುಲ್ಹುದಾದ ಖತರ್ ಘಟಕದ ಅಧ್ಯಕ್ಷರಾಗಿರುವ ಅಬ್ದುಲ್ ಲತೀಫಾಜಿ ಮಣ್ಣಾಪು ಅವರು ಕೂಡ ಇದ್ದಾರೆ. ಅದೇ ರೀತಿ ವಿವಿಧ ನಿವಾಸಿ ಘಟಕಗಳ ಮುಖಂಡರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮಗೆ ತುಂಬ ಖುಷಿ ತಂದಿದೆ. ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ GM ಮೊಹಮ್ಮದ್ ಕಾಮಿಲ್ ಸಕಾಫಿ ಉಸ್ತಾದರು, SYS ಕರ್ನಾಟಕ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಇಲ್ಲಿದ್ದಾರೆ. ಅವರು ಕೂಡ ನಮ್ಮ ಮುಂದೆ ಭಾಷಣವನ್ನು ಮಾಡಲಿದ್ದಾರೆ. ಅವರೊಬ್ಬ ಅತಿಥಿಯಾಗಿ ಇಲ್ಲಿಗೆ ಆಗಮಿಸಿಲ್ಲ, ಅವರ ಹೆಸರು ಕೂಡ ನೋಟಿಸಲಿಲ್ಲ, ನೀವು ಗಮನಿಸಿರ್ಬೋದು. ಅದೇ ಸಂದರ್ಭದಲ್ಲಿ ಅತಿಥಿಗಳಾಗಿ ಬರುವ ಬದಲು GM ಉಸ್ತಾದರವರೊಬ್ಬ ಪೇರೆಂಟ್ ಆಗಿ ಬಂದಿದ್ದಾರೆ. ಅವರ ಮಗಳು ಇಲ್ಲಿ ಸ್ಟೂಡೆಂಟ್ ಆಗಿ ಕಲಿತಾ ಇದ್ದಾರೆ. ಕರ್ನಾಟಕದ ಎಲ್ಲ ಘಟಾಣುಘಟಿ ನಾಯಕರುಗಳ ಮಕ್ಕಳು ಕೂಡ ನಮ್ಮ ಸಂಸ್ಥೆಯಲ್ಲಿ ಕಲಿತಿದ್ದಾರೆ ಎನ್ನುವುದು ನಮಗೆ ತುಂಬ ಹೆಮ್ಮೆಯ ವಿಚಾರ. SYS ರಾಜ್ಯಾಧ್ಯಕ್ಷರಾದ ಹುಸೇನ್ ಸಯ್ಯದ್ ಇವಳ ಮಗಳು, KP ಅದೇ ರೀತಿ SP ಹಂಸ ಸಕಾಫಿ ಉಸ್ತಾದರ ಮಗಳು, GM ಉಸ್ತಾದರ ಮಗಳು, ಮಾಣಿ ಉಸ್ತಾದರ ಮಕ್ಕಳ ಮಕ್ಕಳು, ಈ ರೀತಿ ಸುನ್ನತಿ ಜಮಾತಿನ ಎಲ್ಲ ದೊಡ್ಡ ದೊಡ್ಡ ನಾಯಕರ ಮಕ್ಕಳು, ಮಕ್ಕಳ ಮಕ್ಕಳು, ಸಹೋದರಿಯರು ಎಲ್ಲರೂ ಕೂಡ ಕಲಿಯುವಂತಹ ಒಂದು ದೊಡ್ಡ ಜ್ಞಾನ ಉದ್ಯಾನವಾಗಿ ಮರ್ಕಜುಲ್ಹುದಾಯುತ್ತಿದೆ. ನಾವು ಬಹಳ ಹೆಮ್ಮೆಯಿಂದ ಈ ವಿಚಾರವನ್ನು ಇಲ್ಲಿ ಸ್ಮರಿಸ್ತಾ ಇದ್ದೇವೆ. KCF ಶಾರ್ಜಾ ಘಟಕದ ನಾಯಕರಾಗಿರುವ ಮರ್ಕಜುಲ್ಹುದಾದ ಶಾರ್ಜಾ ಜಾಯಿಂಟ್ ಸೆಕ್ರೆಟರಿ ಶಾದುಲಿ ಬೆಳಂದೂರು ಅವರನ್ನು ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಸೌದಿ ಅರೇಬಿಯಾದ ಬುರೈದಾದಲ್ಲಿ ಮರ್ಕಜುಲ್ಹುದಾದ ಕಾರ್ಯಕರ್ತರಾಗಿರುವ ಸಯ್ಯದ್ YMK ರೆಂಜ ಆರ್ಲಪ್ಪದು ಅವರು ಕೂಡ ನಾನು ಸ್ಮರಿಸ್ತಾ ಇದ್ದೇನೆ. ನಮಗೆ ರೆಂಜ ಭಾಗದ ಅನೇಕ ಯುವಜನರು ಬುರೈದಾದಲ್ಲಿ ಬಹಳ ದೊಡ್ಡ ಶಕ್ತಿಯಾಗಿದ್ದಾರೆ. ಮೊಹಮ್ಮದ್ ಹಾಜಿ ಕುಕ್ಕುಹಳ್ಳಿ ನೀವು ಕೇಳಿರ್ಬೋದು, ಎಲ್ಲ ಧಾರ್ಮಿಕ ಸಾಮಾಜಿಕ ಸಂಘ ಸಂಸ್ಥೆಗಳ ಮುಖ್ಯಸ್ಥರಾಗಿರುವ ಮೊಹಮ್ಮದ್ ಹಾಜಿ ಕುಕ್ಕುಹಳ್ಳಿಯವರು ಸೌದಿ ಅರೇಬಿಯಾದ ನ್ಯಾಷನಲ್ ಕನ್ವೀನರ್ ಹೌದು, ಬುರೈದಾ ಘಟಕದ ಮರ್ಕಜುಲ್ಹುದಾದ ಗೌರವಾಧ್ಯಕ್ಷರು ಹೌದು. ಅವರ ನೇತೃತ್ವದಲ್ಲಿ ಬಹಳಷ್ಟು ದೊಡ್ಡ ತಂಡ ಅಲ್ಲಿದೆ. ಅವರು ಇವತ್ತು ಕೂಡ ನಮ್ಮ ಈ ಸಂಸ್ಥೆಗೆ 60,000 ರೂಪಾಯಿಗಳನ್ನು ಕಲಿಸಿಕೊಟ್ಟು ಪ್ರತ್ಯೇಕವಾಗಿ ದುಆ ಮಾಡಲಿಕ್ಕೆ ಹೇಳಿದ್ದಾರೆ. ಅದರ ಅಧ್ಯಕ್ಷರ ಹಮೀದ್ ಕೊಮೆಮಾರ್, ಅದರ ಜನರಲ್ ಸೆಕ್ರೆಟರಿ ಜಕರಿಯಾ ಕೊರಿಂಗಿಲ, ಅದರ ಗೌರವಾಧ್ಯಕ್ಷರಾಗಿರುವಂತಹ ಜನಾಬ್ ಮೊಹಮ್ಮದ್ ಹಾಜಿ ಕುಕ್ಕುವಳ್ಳಿ, ಅದರ ಕೋಶಾಧಿಕಾರಿ ಅಬ್ದುರ್ರಜಾಕ್ ಸಚೇರಿಪೇಟೆ ಮತ್ತು ಅವರೆಲ್ಲ ತಂಡವನ್ನು ಕೂಡ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ನಾವು ಸ್ಮರಿಸ್ತಾ ಇದ್ದೇವೆ, ಅವರಿಗಾಗಿ ದುಆ ಮಾಡ್ತಾ ಇದ್ದೇವೆ. ಅದೇ ರೀತಿ ಬೆಳಗ್ಗೆ ನಾವು ಈ ಕಾರ್ಯಕ್ರಮದಲ್ಲಿ ಅಲುಮ್ನಿ ಅಸೋಸಿಯೇಷನ್ನ ಮೀಟಿಂಗ್ನಲ್ಲಿ ಅಲುಮ್ನಿ ವತಿಯಿಂದ ಹಳೆ ವಿದ್ಯಾರ್ಥಿ ಎನ್ನುವುದು ಬಸ್ಸು ಬೇಕು ಅಂತ ನಾವು ಕೇಳಿದಾಗ 15 ಲಕ್ಷ ರೂಪಾಯಿ ಒಂದು ಬಸ್ಸು, 1,600 ಮಂದಿ ಅಲುಮ್ನಿಗಳು ಮನಸ್ಸು ಕೊಟ್ಟರೆ, ಎಲ್ಲರೂ ಕೂಡ ಎಲ್ಲ ಸಂದರ್ಭದಲ್ಲಿ ಲಭ್ಯರಲ್ಲ, ಎಲ್ಲರೂ ಕೂಡ ಶ್ರಮಿಸಿದರೆ ಬಹಳ ಈಸಿಯಾಗಿ ಮಾಡ್ಬೋದು. ಆದರೆ ಎಲ್ಲರೂ ಕೂಡ ಈಗ ಸಂಪರ್ಕಕ್ಕೆ ಸಿಗದ ಕಾರಣ ಇರುವವರೆಲ್ಲ ಸೇರಿ ಒಂದು ಬಸ್ಸು ಕೊಡಬೇಕು ಅಂತ ಕೇಳಿದ್ದೇವೆ. ಈ ಕೋರಿಕೆಯನ್ನು ನಾವು ವಿದ್ಯಾರ್ಥಿಯನ್ನು ಮುಂದಿಟ್ಟಾಗ 10,000 ರೂಪಾಯಿಯ ಚೆಕ್ಕನ್ನು ನಮಗೆ ನೀಡಿ ಅದೇ ಸಭೆಯಲ್ಲಿ ಆ ಬಸ್ನ ಫಂಡನ್ನು ಉದ್ಘಾಟನೆ ಮಾಡಿದವರು ಯಾರು ಅಂತ ಕೇಳಿದರೆ ನಮ್ಮ ಸಂಸ್ಥೆಯ ಹಿರಿಯ ಲೆಕ್ಚರರ್ ಆಗಿರುವ ಶ್ರೀಮತಿ ದೇವಿಕಾಶಣೈ ಎನ್ನುವ ಒಬ್ಬ ಲೆಕ್ಚರರ್. ಅವರು ಉಪನ್ಯಾಸಕಿಯರು, ಈ ಸಂಸ್ಥೆಯ ಮೇಲೆ ಅಭಿಮಾನವಿಟ್ಟುಕೊಂಡು ಇಲ್ಲೇ ದುಡಿಯುವವರು.
ಅವರು ಬಹಳಷ್ಟು ಹೆಮ್ಮೆಯಿಂದ ಈ ಸಂಸ್ಥೆಗೆ ಅಲ್ಹಮ್ದುಲಿಲ್ಲಾ ದೊಡ್ಡ ಮಟ್ಟದಲ್ಲಿ ಅವರು ಸಹಾಯವನ್ನು ವಾಗ್ದಾನ ಕೊಟ್ಟಿದ್ದಾರೆ, ಚೆಕ್ ಆಲ್ರೆಡಿ ಕೊಟ್ಟಿದ್ದಾರೆ. ಒಳವರು ಸಾಧಿಲೆ ಪ್ರಿನ್ಸಿಪಾಲರು ಅವರು ಕೂಡ ಬಸ್ ಫಂಡಿಗೆ ಅವರು ಹಣ ಕೊಟ್ಟಿದ್ದಾರೆ, 5,000 ರೂಪಾಯಿ ಕೊಟ್ಟಿದ್ದಾರೆ. ಇನ್ಶಾ ಅಲ್ಲಾ MDC ಎಂಬ ಸಂಘಟನೆಯಲ್ಲಿ ಬಹಳಷ್ಟು ಮಂದಿ ದುಡಿಯುತ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ನಾಸಿರ್ ಕುಂಬ್ರಾ ಎನ್ನುವವರು, ಅವರ ಪತ್ನಿ ಫೌಸಿಯಾ ಎನ್ನುವವರು ಇವತ್ತು ನಮ್ಮ ಅಲುಮ್ನಿ ಅಸೋಸಿಯೇಷನ್ಗೆ ಬೇಕಾದಂತಹ 1,200 ಚಿಕನ್ ರೋಲ್ಗಳನ್ನು ಸ್ವಂತ ಕೈಯಿಂದ ತಯಾರಿಸಿ ರಾತ್ರಿಯಿಡೀ ನಿದ್ದೆ ಬಿಟ್ಟು ಈ ಸಂಸ್ಥೆಯ ಮೇಲೆ ಅಭಿಮಾನದಿಂದ ಒದಗಿಸಿಕೊಟ್ಟಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸುತ್ತಾ ಅಲ್ಲಾಹರಿಗೆ ಅರ್ಹವಾದ ಪ್ರತಿಫಲ ಕೊಡಲಿ ಅಂತ ದುಆ ಮಾಡುತ್ತಾ ಒಂದೆರಡು ಮಾತಿಗಾಗಿ ಜನ ಮುಸ್ತಫಾ ಸುಳ್ಯ, ಸುಳ್ಯದ ನಗರ ಪಂಚಾಯತ್ನ ಪ್ಲಾನಿಂಗ್ ಬೋರ್ಡ್ಸ್ ಮೆಂಬರ್ ಆಗಿರುವ ನಮ್ಮೆಲ್ಲ ಅಹಲು ಸುನ್ನತಿ ವಲ್ ಜಮಾಅತ್ನ ಸಂಘ ಸಂಸ್ಥೆಗಳ ಮುಂಚೂಣಿ ಕಾರ್ಯಕರ್ತರಾಗಿರುವ ಮುಸ್ತಫಾ ಸುಳ್ಯ ಅವರನ್ನು ಆಹ್ವಾನಿಸಿ.